ಎಲ್ಲರಿಗೂ ನಮಸ್ಕಾರ ಅಂತ ಹೇಳಿ ಕ್ವಿಝ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಕನ್ನಡ ಸಾಹಿತ್ಯವನ್ನು ಹಲವು ಘಟ್ಟಗಳಲ್ಲಿ ಗುರುತಿಸಬಹುದು ಕನ್ನಡ ಸಾಹಿತ್ಯ ಬೆಳೆದು ಬಂದ ದಾರಿಯಲ್ಲಿ ಈ ನವೋದಯ ಎನ್ನುವ ಘಟ್ಟ ಬಹಳ ಮುಖ್ಯವಾಗುತ್ತೆ ಈ ಘಟ್ಟದಲ್ಲಿ ಅನೇಕ ಕವಿಗಳು ಕಥೆಗಾರರು ಸಾಹಿತಿಗಳು ನಾಟಕಕಾರರು ಕನ್ನಡದಲ್ಲಿ ಕಾಣಿಸ್ಕೊಂಡು ಉತ್ತಮ ಕೃತಿಗಳನ್ನು ನಮಗೆ ಕೊಟ್ಟಿದ್ದಾರೆ ಈ ಅವಧಿಯಲ್ಲೇ ಕನ್ನಡದಲ್ಲಿ ಕಾದಂಬರಿಗಳ ರಚನೆ ಆರಂಭವಾಗುತ್ತೆ ಕನ್ನಡದ ಮೊದಮೊದಲು ರಚನೆಯಾದ ಕಾದಂಬರಿಗಳಲ್ಲಿ ಬಹಳ ಮುಖ್ಯವಾದದ್ದು ಮಾಡಿದ್ದುಣ್ಣೋ ಮಹರಾಯ ಎನ್ನುವ ಕಾದಂಬರಿ ಇದನ್ನು ಬರೆದವರು ಎಂ ಎಸ್ ಪುಟ್ಟಣ್ಣ ಎಮ್ ಎಸ್ ಪುಟ್ಟಣ್ಣ ಅವರು ಪುರಾಣ ಮತ್ತು ಇತಿಹಾಸಗಳಿಂದ ಆಯ್ದ ನೀತಿ ಬೋಧಕ ಕಥೆಗಳನ್ನು ಸಂಗ್ರಹ ಮಾಡ್ತಾರೆ ಅವರ ಅನಿಸಿಕೆಯಲ್ಲಿ ಮಕ್ಕಳ ಮನಸ್ಸು ಅಂದರೆ ಒದ್ದೆ ಮಣ್ಣಿನ ಗೋಡೆ ನೀವು ಏನು ಆ ಗೋಡೆ ಮೇಲೆ ಒತ್ತುತ್ತೀರೋ ಆ ಅಚ್ಚು ಹಾಗೆ ಉಳಿಯುತ್ತೆ ಹಾಗಾಗಿ ನಮ್ಮ ಭಾರತೀಯ ಪುರಾಣ ಮತ್ತು ಇತಿಹಾಸಗಳಲ್ಲಿ ಇರ್ತಕ್ಕಂಥ ಅತ್ಯುತ್ತಮ ನೂರ ಅರವತ್ತಕ್ಕೂ ಹೆಚ್ಚು ಕಥೆಗಳನ್ನು ಅವರು ಅತ್ಯಂತ ಸರಳ ಭಾಷೆಯಲ್ಲಿ ಸಂಗ್ರಹ ಮಾಡ್ತಾರೆ ಮಾಡಿ ಅದನ್ನು ನೀತಿ ಚಿಂತಾಮಣಿ ಅನ್ನೋ ಹೆಸರಲ್ಲಿ ಪ್ರಕಟಿಸ್ತಾರೆ ನೀತಿ ಚಿಂತಾಮಣಿ ಈ ನೀತಿ ಚಿಂತಾಮಣಿ ಪುಸ್ತಕ ಎಷ್ಟು ಜನಪ್ರಿಯ ಆಗುತ್ತೆ ಅಂದರೆ ಮೂವತ್ತ್ಮೂರು ಮುದ್ರಣಗಳನ್ನು ಕಾಣುತ್ತೆ ಈ ಪುಸ್ತಕ ಈಗ ಮತ್ತೆ ಮರುಮುದ್ರಣ ಆಗಿದೆ ಇದು ಮೊದಲು ಮುದ್ರಣ ಆಗಿದ್ದು ಸಾವಿರದ ಎಂಟು ನೂರ ಎಂಬತ್ತ ನಾಲ್ಕರಲ್ಲಿ ಅಷ್ಟು ಹಳೆಯ ಪುಸ್ತಕ ಆದರೂ ಸಹ ಇಲ್ಲಿ ಇರ್ತಕ್ಕಂಥ ಕಥೆಗಳು ಇವತ್ತಿಗೂ ನಮ್ಮನ್ನು ರಂಜಿಸುತ್ತವೆ ಹಾಗೆಯೇ ಎಲ್ಲೋ ಒಂದು ಕಡೆಗೆ ನಮ್ಮನ್ನು ತಿದ್ದಿಕೊಳ್ಳಲು ಅವಕಾಶ ಮಾಡಿಕೊಡುತ್ತವೆ ನೀತಿ ಚಿಂತಾಮಣಿ ನೂರ ಇಪ್ಪತ್ತೈದು ವರ್ಷಗಳ ಹಿಂದೆ ಬರ್ದು ಬರೆದಿರಬಹುದಾದ ಈ ಕೃತಿ ಇವತ್ತಿಗೂ ಸಹ ಈ ಮಟ್ಟಿಗೆ ನಮ್ಮನ್ನು ಆಕರ್ಷಿಸುತ್ತೆ ಅಂದರೆ ಅದರ ಹಿಂದೆ ಇರ್ತಕ್ಕಂಥ ವಿಚಾರಗಳು ಯಾವ ರೀತಿಯದ್ದು ಅನ್ನೋದನ್ನು ನಾವು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ಮೈಸೂರು ಸೂರ್ಯನಾರಾಯಣ ಭಟ್ಟ ಪುಟ್ಟಣ್ಣ ಇದು ಇವರ ಪೂರ್ತಿ ಹೆಸರು ಎಮ್ ಎಸ್ ಪುಟ್ಟಣ್ಣ ಅವರು ಇವರು ಅನೇಕ ಕೆಲಸಗಳನ್ನು ಮಾಡ್ಕೋತಾ ಕೊನೆಗೆ ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸ್ತಾರೆ ಮೂಡಿಸಿ ಈ ಮಾಡಿದ್ದುಣ್ಣೋ ಮಹರಾಯ ಕಾದಂಬರಿಯ ಜೊತೆ ಮುಸುಗು ತೆಗೆಯೇ ಮಾಯಾಂಗನೆ ಇನ್ನೊಂದು ಕಾದಂಬರಿ ಕುಣಿಗಲ್ ರಾಮಶಾಸ್ತ್ರಿಗಳ ಚರಿತ್ರೆ ಹೇಮಚಂದ್ರ ವಿಲಾಸ ಅನ್ನೋ ಒಂದು ಪುಸ್ತಕವನ್ನು ಬರೀತಾರೆ ನಾಟಕ ಇದು ಶೇಕ್ಸ್ಪಿಯರನ್ನು ಹ್ಯಾಮ್ಲೆಟ್ ನಾಟಕ ಇದೆಯಲ್ಲ ಆ ಹ್ಯಾಮ್ಲೆಟ್ ನಾಟಕವನ್ನು ಇವರು ಹೇಮಚಂದ್ರ ರಾಜವಿಲಾಸ ಅಂತ ಸಂಪೂರ್ಣ ಕನ್ನಡೀಕರಣಗೊಳಿಸಿ ನಮ್ಮ ಪರಿಸರಕ್ಕೆ ಹೊಂದಿಕೊಳ್ಳುವ ಹಾಗೆಯೂ ಇವರು ನಾಟಕವನ್ನು ಬರೆದಿದ್ದಾರೆ ನೀತಿ ಚಿಂತಾಮಣಿ ಅಂತಕ್ಕಂಥ ಈ ಒಂದು ಪುಸ್ತಕ ಇವತ್ತು ಪರಿಷ್ಕೃತ ರೂಪದಲ್ಲಿ ಪ್ರಕಟ ಆಗೋದಕ್ಕೆ ಕಾರಣ ಎಸ್ ದಿವಾಕರ್ ಅವರು ಹಾಗಾಗಿ ನೀತಿ ಚಿಂತಾಮಣಿಯನ್ನು ಬರೆದಂಥ ಎಮ್ ಎಸ್ ಪುಟ್ಟಣ್ಣ ಅವರನ್ನು ಅದರ ಪರಿಷ್ಕೃತ ರೂಪವನ್ನು ನಮಗೆ ನೀಡಿದಂಥ ಎಸ್ ದಿವಾಕರ್ ಅವರನ್ನು ಹೃತ್ಪೂರ್ವಕವಾಗಿ ನಾವು ಅಭಿನಂದಿಸೋಣ ಜೊತೆಗೆ ಇಂತಹ ಸೊಗಸಾದ ಪುಸ್ತಕವನ್ನು ನಮ್ಮ ಮಕ್ಕಳಿಗೆ ಓದೋದಕ್ಕೆ ಕೊಡಬೇಕು ಅಂತ ಮನಸ್ಸು ಮಾಡುವ ನಮ್ಮ ಪಾಲಕರು ಯಾರಿದ್ದಾರೆ ಅವರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ ಪುಟ್ಟ ವಿರಾಮದ ನಂತರ ಭೇಟಿಯಾಗೋಣ ಹುಡುಗಿರು ಬುದ್ಧಿವಂತಿಕೆಯಿಂದಲ್ಲ ಹೃದಯದಿಂದ ಯೋಚಿಸ್ತಾರೆ ಅಂತ ಹೇಳ್ತಾರೆ ಅವರು ಬೇಡ ಅನ್ನೋದ್ರಲ್ಲಿ ಬೇಕು ಅನ್ನೋ ಅರ್ಥನೂ ಇರುತ್ತೆ ನಾನ್ ಬೇಡ ಅಂತ ಹೇಳಿದ್ರೆ ಬೇಡ ಅಷ್ಟೇ ಜಸ್ಟ್ ಫ್ರೆಂಡ್ಸ್ ಬೇಡ ಅನ್ನೋದು ಸುಲಭ ಅಲ್ಲ ಆದ್ರೆ ಅವಶ್ಯಕ ಹೆಚ್ಚಾಗಿ ಐ ಅವಕಾಶ ಬೇಡ ಬುದ್ಧಿವಂತೆ ನಾನು ದಡ್ಡಿಯಲ್ಲ ಅಲ್ಲ ಮೊದಲಿಗೆ ಸ್ಪರ್ಧಿಗಳ ಪರಿಚಯ ಮೊದಲ ಸ್ಪರ್ಧಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸುಬ್ರಹ್ಮಣ್ಯಂ ಅಂತ ನಾನು ತುಮಕೂರಿಂದ ಬಂದಿರ್ತೀನಿ ನನ್ನ ವೃತ್ತಿ ಬಂದು ವ್ಯವಹಾರ ಪ್ರವೃತ್ತಿಯಲ್ಲಿ ಹಳೆಯ ಕಾಲದ ಅಂದರೆ ಪ್ರಾಚೀನ ಕಾವ್ಯಗಳ ಬಗ್ಗೆ ಅತಿಯಾದ ಒಲವು ಹಾಗೂ ಗೆಳೆಯರ ಬಳಗದಲ್ಲಿ ಪಂಚಿಂಗ್ ಡೈಲಾಗ್ಗಳನ್ನು ಹೊಡೆಯುವಂತಹ ಒಂದು ಕಲೆ ಇದೆ ಪ್ರಾಚೀನ ಕಾವ್ಯಗಳಲ್ಲಿ ಪಂಪನ ಕನ್ನಡ ನಾಡಿನ ಬಗ್ಗೆ ವರ್ಣನೆ ಮಾಡತಕ್ಕಂಥ ಒಂದೇ ಎರಡು ಸಾಲನ್ನು ತಮ್ಮ ಮುಂದೆ ಹೇಳ್ತೀನಿ ಚಾಗದ ಭೋಗದ ಕರದ ಗೇಯದ ಗೊಟ್ಟಿಯ ಲಂಪಿನಿಂಪುಗಳ್ ಗಾಗರದ ಮಾನಸರೇ ಮಾನಸರಂಥವರಾಗಿ ಪುಟ್ಟಲನಗೇ ತೀರದುಪ್ಪದೆ ತೀರದಡಂ ಮರಿದುಂಬಿಯಾಗಿ ಮೇನ್ ಕೋಗಿಲೆಯಾಗಿ ಪುಟ್ಟುವುದು ನನ್ನ ದೊಡ್ಡ ಬನವಾಸಿದೆ ಕರ್ನಾಟಕದ ಪ್ರಥಮ ರಾಜಧಾನಿಯಾದಂಥ ಬನವಾಸಿಯಲ್ಲಿ ನಾನು ಮತ್ತೆ ಹುಟ್ಟಬೇಕು ಈ ಕನ್ನಡನಲ್ಲಿ ಹುಟ್ಟಬೇಕು ಅಕಸ್ಮಾತ್ ಮುಂದಿನ ಜನರನ್ನು ನಾನು ಹುಟ್ಟೋಕೆ ಆಗದೆ ಇದ್ರೆ ಒಂದು ಕೋಗಿಲಿಯಾಗೋ ಒಂದು ಮರಿದುಂಬಿಯಾಗಿ ಹುಟ್ಟಬೇಕು ಅಂತ ಕವಿ ಆಶಿಸ್ತಾನೆ ಅದು ಸಾವಿರ ವರ್ಷಗಳ ಹಿಂದೆ ಅದನ್ನು ಅಲ್ಲಿಂದ ಇಲ್ಲಿವರೆ ತಂದ್ರ ಅಂತ ಎಲ್ಲರಿಗೂ ನನ್ನ ಸಣ್ಣ ಕೃತಜ್ಞತೆಗಳು ತುಂಬ ಸಂತೋಷ ಸುಬ್ರಹ್ಮಣ್ಯಂ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ತಮಗೆ ನನ್ನ ಮುಂದಿನ ಸ್ಪರ್ಧಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಟಿ ಎಸ್ ಶೈಲಜಾ ಆರಾಧ್ಯ ನಾನು ತುಮಕೂರಿನ ಅರಳೆಪೇಟೆಯಿಂದ ಬಂದಿದ್ದೇನೆ ನಾನು ನಮ್ಮ ತುಮಕೂರಿನ ಮೈತ್ರಿ ಮತ್ತು ಕದಳಿ ಮಹಿಳಾ ಸಂಘದಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತೇನೆ ಮತ್ತು ನನ್ನ ಹವ್ಯಾಸಗಳು ಬಂದು ದಿನವು ದಿನಪತ್ರಿಕೆಯನ್ನು ಓದುವುದು ಮತ್ತು ನನ್ನ ಸಣ್ಣ ಪುಟ್ಟ ಕೈತೋಟದಲ್ಲಿ ಕಾಲವನ್ನು ಕಳೆಯುವುದು ಮತ್ತು ಮರೆಯದೆ ತಟ್ ಅಂತ ನೋಡುವ ತಟ್ ಅಂತ ಹೇಳಿ ಅಂತ ನೋಡುವ ಕಾರ್ಯಕ್ರಮವನ್ನು ಮರೆಯದೇ ನೋಡುತ್ತೇನೆ ಶೈಲಜಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ನಮ್ಮ ಮೂರನೆಯ ಸ್ಪರ್ಧಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ನಾಗೇಶಾಜಿ ನಾನು ಶಿವಮೊಗ್ಗ ಜಿಲ್ಲೆಯ ಹೊಸ್ನಾರ ತಾಲೂಕು ಅರ್ತಿ ಬಂದಿದ್ದೇನೆ ನಾನು ನನ್ನ ಹವ್ಯಾಸ ದಿನಪತ್ರಿಕೆ ಓದುವುದು ಹಾಗೂ ಕ್ರೀಡೆಗಳನ್ನು ವೀಕ್ಷಿಸುವುದು ಹಾಗೆ ನನ್ನ ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ಇದ್ದೆ ನಾಗೇಶ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ ಒಟ್ಟು ಹತ್ತು ಪ್ರಶ್ನೆಗಳು ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ ಎರಡು ಪುಸ್ತಕ ಬಹುಮಾನ ನೂರು ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ ಕಾರ್ಯಕ್ರಮದ ಮೊದಲ ಪುಸ್ತಕ ಮೊದಲ ಪ್ರಶ್ನೆಯನ್ನು ಈಗ ನೋಡೋಣ ಚಿಂತನಾಂಕಣ ಶ್ರೀಮತಿ ಸಂಕಮ್ಮ ಜಿ ಸಂಕಣ್ಣನವರ್ ಬರೆದಂಥ ಪುಸ್ತಕ ಮೊದಲ ಪ್ರಶ್ನೆ ಈಗ ಬಂತು ಪ್ರಶ್ನೆಯನ್ನು ನೋಡೋಣ ಕನ್ನಡ ಕವಿ ಚರಿತ್ರೆಯನ್ನು ಯಾರು ಬರೆದರು ಆಯ್ಕೆಗಳನ್ನು ನೋಡೋಣ ಆರ್ ನರಸಿಂಹಾಚಾರ್ಯ ಆರ್ ಎಲ್ ನರಸಿಂಹಾಚಾರ್ಯ ತೀನಂ ಶ್ರೀಕಂಠಯ್ಯ ಮೊದಲು ಸುಬ್ರಹ್ಮಣ್ಯ ಆಮೇಲೆ ನಾಗೇಶ್ ತೀನಂ ಶ್ರೀಕಂಠಯ್ಯ ಆಯ್ಕೆ ಮೂರು ನಾಗೇಶ್ ಆಯ್ಕೆ ಮೂರು ಆಯ್ಕೆ ಮೂರು ಉತ್ತರವನ್ನು ನೋಡೋಣ ಆದರೆ ಸರಿಯಾದ ಉತ್ತರ ಆರ್ ನರಸಿಂಹಾಚಾರ್ಯ ಆಗಿತ್ತು ಕನ್ನಡ ಸಾಹಿತ್ಯದಲ್ಲಿ ಯಾವ ಯಾವ ಕವಿಗಳಿದ್ದಾರೆ ಯಾವ ಯಾವ ಕೃತಿಗಳನ್ನು ರಚಿಸಿದ್ದಾರೆ ಅನ್ನೋ ಮಾಹಿತಿ ಒಂದು ಕಡೆ ಸಿಗ್ತಾ ಇರಲಿಲ್ಲ ಹಾಗಾಗಿ ಮೊದಲ ಬಾರಿಗೆ ಕನ್ನಡ ಕವಿ ಚರಿತ್ರೆಯನ್ನು ಬರೀತಾರೆ ಆರ್ ನರಸಿಂಹಾಚಾರ್ಯ ಅವರು ಇದು ಮೂರು ಸಂಪುಟಗಳಲ್ಲಿ ಪ್ರಕಟವಾಗಿದೆ ಬೃಹತ್ ಗ್ರಂಥ ಇದು ಕನ್ನಡ ಸಾಹಿತ್ಯ ಪರಿಷತ್ತು ಇದನ್ನು ಪ್ರಕಟಿಸಿದೆ ಹಾಗಾಗಿ ಇವತ್ತಿಗೂ ಸಹ ಕನ್ನಡ ಸಾಹಿತ್ಯದಲ್ಲಿ ಯಾರನ್ನಾದರೂ ಹುಡುಕಬೇಕಾದರೆ ಅವ್ರ ಬಗ್ಗೆ ತಿಳ್ಕೊಬೇಕಾದರೆ ಈ ಕನ್ನಡ ಕವಿ ಚರಿತ್ರೆ ಅಂತಕ್ಕಂಥ ಮೂರು ಸಂಪುಟಗಳು ಏನಿದೆ ಅವುಗಳನ್ನು ನಾವು ಓದಬೇಕಾಗುತ್ತೆ ವಾಸ್ತವದಲ್ಲಿ ಕನ್ನಡಿಗರ ಮನೆಯಲ್ಲಿ ಇರೇ ಇರೋದಕ್ಕೆ ಎಲ್ಲ ರೀತಿಯ ಅರ್ಹತೆ ಪಡೆದಂಥ ಪುಸ್ತಕ ಇದು ರಾವ್ ಬಹದ್ದೂರ್ ರಾಮಾನುಜಂ ನರಸಿಂಹಾಚಾರ್ಯ ಅಂತ ಪೂರ್ತಿ ಹೆಸರು ಇವರು ಸಂಶೋಧಕರು ಭಾಷಾ ವಿಜ್ಞಾನಿಗಳು ಶಾಸನ ನಿಪುಣರು ಹಾಗೂ ಅನುವಾದಕರು ಸಹ ಇವರು ಆಗಿದ್ದಾರೆ ಮನೆ ಮಾತು ತಮಿಳು ಆದರೂ ಸಹ ಕನ್ನಡಕ್ಕೆ ಇವರು ಮಾಡಿರುವ ಸೇವೆ ಏನಿದೆ ಅದು ನಿಜಕ್ಕೂ ಅನುಪಮವಾದದ್ದು ಮುಂದಿನ ಪುಸ್ತಕ ಸ್ವಾತಂತ್ರ್ಯ ಭಾರತದ ಅಮೃತಗಳಿಗೆ ಪ್ರೊಫೆಸರ್ ಶ್ರೀನಿವಾಸ್ ಬಳ್ಳಿ ಬರೆದಿರುವಂಥದ್ದು ನಮ್ಮ ಪ್ರಶ್ನೆ ಪ್ರಶ್ನೆಯನ್ನು ನೋಡೋಣ ಬಾದಾಮಿ ಚಾಲುಕ್ಯರ ಎರಡು ದೇವಾಲಯಗಳು ಇತ್ತೀಚೆಗೆ ಪತ್ತೆಯಾಯಿತು ಇವು ಯಾವ ನದಿಯ ದಡದಲ್ಲಿವೆ ಆಯ್ಕೆಗಳನ್ನು ನೋಡೋಣ ಕಾವೇರಿ ನದಿ ಕೃಷ್ಣಾ ನದಿ ಮೊದಲಿಗೆ ಬಜ್ಜರುತ್ತಿದ್ದಾರೆ ನಾಗೇಶ್ ಆ ನಂತರ ಸುಬ್ರಹ್ಮಣ್ಯ ಕೃಷ್ಣಾ ನದಿ ಕೃಷ್ಣಾ ನದಿ ಕೃಷ್ಣಮಣ್ಯ ಕೃಷ್ಣ ಕೃಷ್ಣ ಆಯ್ಕೆ ಮೂರು ಗೋದಾವರಿ ನದಿ ಆಯ್ಕೆ ನಾಲ್ಕು ಮಲಪ್ರಭಾ ನದಿ ಉತ್ತರವನ್ನು ನೋಡೋಣ ಕೃಷ್ಣಾ ನದಿ ಉತ್ತರ ಸರಿಯಾಗಿದೆ ಈ ಉತ್ತರವನ್ನು ಮೊದಲು ನಾಗೇಶ್ ಅವರು ಕೊಟ್ಟಿದ್ದಾರೆ ಅವರಿಗೆ ಅಮೃತಗಳಿಗೆ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ ನಮ್ಮ ಕರ್ನಾಟಕವನ್ನು ಆಳಿದ ರಾಜಮನೆತನಗಳು ತಮ್ಮ ತಮ್ಮ ಕಾಲದಲ್ಲಿ ಯಾವ ಯಾವ ದೇವಸ್ಥಾನಗಳನ್ನು ಕಟ್ಟಿಸಿದ್ರು ಅನ್ನೋ ಮಾಹಿತಿ ಇನ್ನೂ ಹೊರಗೆ ಬರ್ತಾ ಇರೋದು ನೋಡಿದ್ರೆ ನಾವು ನಮ್ಮ ಬಗ್ಗೆ ಇನ್ನೂ ಪೂರ್ತಿ ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇಲ್ಲ ಅಂತ ಅನಿಸುತ್ತೆ ಇತ್ತೀಚೆಗೆ ಕಂಡುಬಂದಂಥ ಈ ಎರಡು ಸುಂದರವಾದ ದೇವಾಲಯ ತೆಲಂಗಾಣದಲ್ಲಿದೆ ತೆಲಂಗಾಣದಲ್ಲಿ ನಲಗೊಂಡ ಅಂತ ಒಂದು ಜಿಲ್ಲೆ ಅಲ್ಲಿ ಮುಡಿಮಾಣಿಕ್ಯಂ ಅಂತಕ್ಕಂಥ ಹಳ್ಳಿ ಅಲ್ಲಿ ಇವತ್ತಿಗೆ ಸುಮಾರು ಸಾವಿರದ ಐನೂರು ವರ್ಷಗಳ ಹಿಂದೆ ರಚನೆ ಆಗಿರಬಹುದಾದಂಥ ಎರಡು ಸುಂದರವಾದ ದೇವಾಲಯಗಳು ಕಂಡುಬಂದಿವೆ ಇದನ್ನು ಕದಂಬ ಮತ್ತು ನಾಗರ ಶೈಲಿಯಲ್ಲಿ ಕಟ್ಟಿಸಿದ್ದಾರಂತೆ ಇದು ಈ ಸಾಮಾನ್ಯವಾಗಿ ಈ ದೇವಾಲಯಗಳು ಏನಿದ್ವು ಬಾದಾಮಿ ಚಾಲುಕ್ಯರ ದೇವಾಲಯಗಳು ಇವು ಇದುವರೆಗೂ ಸಹ ತೆಲಂಗಾಣದಲ್ಲಿ ಕಂಡು ಬಂದಿರಲಿಲ್ಲ ಮೊದಲ ಬಾರಿಗೆ ತೆಲಂಗಾಣದಲ್ಲಿ ಈ ದೇವಾಲಯಗಳು ಕಂಡು ಬಂದಿವೆ ಹಾಗಾಗಿ ಬಾದಾಮಿ ಚಾಲುಕ್ಯರ ವ್ಯಾಪ್ತಿ ಇನ್ನೂ ಎಲ್ಲೆಲ್ಲಿಯವರೆಗೆ ಇದ್ದಿರಬೇಕು ಅನ್ನೋದನ್ನು ನಾವು ನೋಡು ನೋಡಬೇಕಾಗುತ್ತೆ ಮಂಕುತಿಮ್ಮನ ಕಗ್ಗ ತಾತ್ಪರ್ಯ ಸಮೇತ ಶ್ರೀಕಾಂತ್ ಅವರು ಬರೆದಂಥ ಸೊಗಸಾದ ಪುಸ್ತಕ ಈಗ ಇದ್ದೇವೆ ನಮ್ಮ ಪ್ರಶ್ನೆ ಉತ್ತರ ಅಮೆರಿಕದ ಯಾವ ಕಳೆ ಗಿಡವೋ ತಮಿಳುನಾಡಿನ ಕಾಡಿನಲ್ಲಿ ಹರಡಿ ಅಪಾಯವನ್ನು ಉಂಟು ಮಾಡುತ್ತಿದೆ ಆಯ್ಕೆಗಳನ್ನು ನೋಡೋಣ ಲಾಂಟಾನ ಅಮರಾಂತಸ್ ಹೇಳಿ ನಾಗೇಶ್ ಲಾಂಟಾನ ಆಯ್ಕೆ ಮೂರು ಕಸ್ಕ್ಯೂಟ ಆಯ್ಕೆ ನಾಲ್ಕು ಅಮ ಆ ಹೇಳಿಮ್ಮ ಕಸ್ಯೂಟ ಕಸ್ಕ್ಯೂಟ ಆಯ್ಕೆ ನಾಲ್ಕು ಯುಪಟೋರಿಯಂ ಉತ್ತರವನ್ನು ನೋಡೋಣ ಕಸ್ಕ್ಯೂಟ ಅನ್ನೋದು ಸರಿಯಾದ ಉತ್ತರ ಈ ಉತ್ತರವನ್ನು ಶೈಲಜಾ ಅವರು ಕೊಟ್ಟಿದ್ದಾರೆ ಮಂಕುತಿಮ್ಮನ ಕಗ್ಗ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ ಕಸ್ಕ್ಯೂಟ ಹಾಗಂದ್ರೇನು ಕನ್ನಡದಲ್ಲಿ ನಾವು ಬಂದಳಿಕೆ ಅಥವಾ ಬಂದಣಿಕೆ ಅಂತ ಕರೀತೇವೆ ಇದನ್ನು ಯಾವುದಾದ್ರೂ ಒಂದು ಗಿಡ ಇತ್ತು ಅಂದರೆ ಒಂದು ಸಣ್ಣ ಬಳ್ಳಿಯ ಚೂರನ್ನು ತೊಗೊಂಡೋಗಿ ಹಾಕಿಬಿಟ್ರೆ ತನ್ನ ತಾನೇ ಬೆಳ್ಕೊಂಡು ಹೋಗುತ್ತೆ ಬೇರೆಗಳಿಲ್ಲ ಇದಕ್ಕೆ ಮಣ್ಣೇ ಬೇಕಿಲ್ಲ ಇದಕ್ಕೆ ಮತ್ತೊಂದು ಅತಿಥಿ ಗಿಡ ಏನಿದೆ ಅದರ ಮೇಲೆ ಇದು ಬೆಳ್ಕೊಂಡು ತನ್ನ ಬೀರ್ ತನ್ನ ಹಾಸ್ಟೋರಿಯಾ ಅಂತ ಹೇಳ್ತಾರೆ ಹೀರೂಪಾದ ಅಂತ ಕನ್ನಡದಲ್ಲಿ ವೈಜ್ಞಾನಿಕ ಪರಿಭಾಷೆಯಲ್ಲಿ ಹಾಸ್ಟೋರಿಯಾ ಅಂತ ಹೇಳ್ತಾರೆ ಅದನ್ನು ನೇರವಾಗಿ ತಾಯಿ ಗಿಡದ ಆಹಾರ ಸಾಗಿಸುವ ಇದೆಯಲ್ಲ ಆ ಕೊಳವೆಯ ಒಳಗೆ ಇಳಿಬಿಟ್ಟು ಅಲ್ಲಿಂದ ಪೋಷಕಾಂಶವನ್ನು ಹೀರಿಕೊಂಡು ತಾನು ಬೆಳೀತಾ ತನ್ನ ಸಂಸಾರವನ್ನು ವರ್ಧಿಸ್ತಾ ಒಂದು ಘಟ್ಟದಲ್ಲಿ ತನಗೆ ಅನ್ನ ಆಶ್ರಯ ನೀಡಿದಂಥ ಮಾತೃ ಸಸ್ಯವನ್ನೇ ಕುಲ್ಲುತ್ತೆ ಇದು ಕಸ್ಕ್ಯೂಟ ಬಂದಳಿಕೆ ಇದು ಇತ್ತೀಚೆಗೆ ತಮಿಳುನಾಡಿನ ಕಾಡುಗಳಲ್ಲಿ ವಿಪರೀತ ಆಗಿದೆಯಂತೆ ಅದರಲ್ಲೂ ಚಂಗಲ್ಪೇಟೆ ಪ್ರದೇಶದಲ್ಲಿರುವ ಕಾಡು ಹಾಗೂ ವೇದಾಂತ ಪಕ್ಷಿಧಾಮ ಅಂತ ಇದೆ ತಮಿಳುನಾಡಲ್ಲಿ ಈ ಎರಡೂ ಪ್ರದೇಶಗಳಲ್ಲಿ ಯಾವ ಪ್ರಮಾಣದಲ್ಲಿ ಹರಡಿದೆ ಅಂದರೆ ಬಹುಶಃ ಅಲ್ಲಿರ್ತಕ್ಕಂಥ ಸಸ್ಯ ರಾಶಿಯೇ ನಾಶವಾಗಬಹುದು ಅಂತ ಅನ್ನಿಸ್ತಾ ಇದೆಯಂತೆ ಜಗತ್ತಿನ ಇಪ್ಪತ್ತೈದು ದೇಶಗಳು ಇದನ್ನು ಕಳೆ ಗಿಡ ಇದನ್ನು ನಾಶ ಮಾಡಬೇಕು ಅಂತ ಕರೆ ನೀಡಿದ್ದಾರೆ ವಿಶೇಷ ಅಂದರೆ ಇದರ ಬೀಜಗಳಿದೆಯಲ್ಲ ಹತ್ತು ವರ್ಷ ಆದರೂ ಸರಿ ಚಳಿ ಮಳೆ ಗಾಳಿ ಎಲ್ಲವನ್ನೂ ತಡ್ಕೊಂಡು ಬದುಕಿ ಅವಕಾಶ ಸಿಕ್ಕಿದ್ರೆ ಮತ್ತೆ ಬೆಳೆಯುತ್ತಂತೆ ಹಾಗಾಗಿ ಕಸ್ಕ್ಯೂಟ ಎಲ್ಲಾದರೂ ಬೆಳವಣಿಗೆ ಕಂಡು ಬಂದರೆ ಅದನ್ನು ಆರಂಭದಲ್ಲೇ ನಿವಾರಿಸೋದು ಬಹಳ ಒಳ್ಳೆಯದು ಸಂಕ್ಷಿಪ್ತ ಕನ್ನಡ ಭಾಷೆಯ ಚರಿತ್ರೆ ಎಮ್ ಎಚ್ ಕೃಷ್ಣಯ್ಯ ಬರೆದಂಥ ಪುಸ್ತಕ ನಮ್ಮ ಪ್ರಶ್ನೆ ರೆಡ್ ನೋಟಿಸ್ ಇದನ್ನು ಯಾರು ವಿತರಿಸುತ್ತಾರೆ ಆಯ್ಕೆಗಳನ್ನು ನೋಡೋಣ ಅಂತಾರಾಷ್ಟ್ರೀಯ ನ್ಯಾಯಾಲಯ ಸಾರ್ಕ್ ಒಕ್ಕೂಟ ವಿಶ್ವಸಂಸ್ಥೆ ಮೊದಲಿಗೆ ಸುಬ್ರಹ್ಮಣ್ಯ ಆನಂತರ ಶೈಲಜ ಅಂತಾರಾಷ್ಟ್ರೀಯ ನ್ಯಾಯಾಲಯ ಶೈಲಜಾ ವಿಶ್ವಸಂಸ್ಥೆ ಆಯ್ಕೆ ನಾಲ್ಕು ಇಂಟರ್ಪೋಲ್ ಉತ್ತರವನ್ನು ನೋಡೋಣ ಇಂಟರ್ಪೋಲ್ ಅನ್ನೋದು ಸರಿಯಾದ ಉತ್ತರ ಆಗಿತ್ತು ಇಂಟರ್ಪೋಲ್ ಹಾಗಂದರೆ ಏನು ಇಂಟರ್ನ್ಯಾಷನಲ್ ಕ್ರಿಮಿನಲ್ ಪೊಲೀಸ್ ಆರ್ಗನೈಸೇಷನ್ ಅಂತಕ್ಕಂಥ ಉದ್ದ ಹೆಸರಿನ ಸಂಕ್ಷಿಪ್ತ ರೂಪ ಇಂಟರ್ಪೋಲ್ ಅಂತ ಹೇಳ್ತಾರೆ ನಮ್ಮ ಜಗತ್ತಲ್ಲಿ ಇರ್ತಕ್ಕಂಥ ನೂರ ತೊಂಬತ್ತ ಆರು ರಾಷ್ಟ್ರಗಳು ಸೇರಿಕೊಂಡು ಈ ಒಂದು ಸಂಸ್ಥೆಯನ್ನು ರೂಪಿಸಿವೆ ಅಂತಾರಾಷ್ಟ್ರೀಯ ಕುಖ್ಯಾತ ವಂಚಕರಿರ್ತಾರಲ್ಲ ಅವರು ಭಾರತವನ್ನು ಬಿಟ್ಟು ಇನ್ಯಾವುದೋ ದೇಶದಲ್ಲಿ ಹೋಗಿ ಬಚ್ಚಿಟ್ಕೊಂಡಿದ್ರೆ ಈ ಇಂಟರ್ಪೋಲ್ ಮೂಲಕ ಆ ದೇಶದ ಮುಖ್ಯಸ್ಥರನ್ನು ಸಂಪರ್ಕಿಸಿ ಆ ಅಪರಾಧಿಯನ್ನು ಪತ್ತೆ ಹಚ್ಚೋದಕ್ಕೆ ಈ ಸಂಸ್ಥೆ ಬಹಳ ಬಹಳ ನೆರವಾಗುತ್ತೆ ಇಂತಹ ಕುಖ್ಯಾತ ಅಪರಾಧಿಗಳನ್ನು ಪತ್ತೆ ಹಚ್ಚೋದಕ್ಕೆ ಇವರು ಒಂದು ವಿಶೇಷ ನೋಟೀಸನ್ನು ಹೊರಡಿಸ್ತಾರಂತೆ ಅದನ್ನು ರೆಡ್ ನೋಟೀಸ್ ಅಂತ ಕರೀತಾರೆ ಅಥವಾ ರೆಡ್ ಕಾರ್ನರ್ ನೋಟೀಸ್ ಅಂತ ಕರೀತಾರೆ ಇದನ್ನು ಮುಂದಿನ ಪುಸ್ತಕ ಬಹಳ ಬಹಳ ಸೊಗಸಾದ ಪುಸ್ತಕ ಕೊಡ್ತಾ ಇದ್ದೇವೆ ತೆರೆಯ ಭಾವಶಿಲ್ಪಿ ಡಿ ವಿ ಬಸವೇಗೌಡ ಅವರು ಪುಟ್ಟಣ್ಣ ಕಣಗಾಲ್ ಅವರ ಬದುಕು ಸಾಧನೆಯ ಬಗ್ಗೆ ಬರೆದಂಥ ಬೃಹತ್ ಕೃತಿ ಈಗ ಕೊಡ್ತಾ ಇದ್ದೇವೆ ನಮ್ಮ ಪ್ರಶ್ನೆ ಪ್ರಶ್ನೆಯನ್ನು ನೋಡೋಣ ಬಿಟ್ಟ ಅಕ್ಷರಗಳನ್ನು ತುಂಬಿ ಅಕ್ಷರಗಳು ನೃ ಗ ಯಾ ಲು ಯಾರೂ ಬಜ್ಜರುತ್ತಿಲ್ಲ ಉತ್ತರವನ್ನು ನೋಡೋಣ ನಾಲ್ವರು ಗಗನಯಾತ್ರಿಗಳು ಅನ್ನೋದು ಸರಿಯಾದ ಉತ್ತರ ಆಗಿತ್ತು ಭಾರತ ನಾಲ್ವರು ಗಗನಯಾತ್ರಿಗಳನ್ನು ತರಬೇತಿಗೊಳಿಸ್ತಾ ಇದೆ ಬಾಹ್ಯಾಕಾಶಕ್ಕೆ ಕಳಿಸೋದಕ್ಕೆ ಮಲೇರಿಯಾ ವ್ಯಾಧಿ ಡಾಕ್ಟರ್ ಸಿ ಜಿ ಕೇಶವಮೂರ್ತಿ ಅವರು ಬರೆದಂಥ ಪುಸ್ತಕ ಪ್ರಶ್ನೆ ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ ಲೆಕ್ಕಗಳು ಬಂದಿವೆ ನಲವತ್ತೆರಡು ಕೂಡು ಮೂವತ್ತೆರಡು ಎಪ್ಪತ್ತೆಂಟು ಕಳೆ ನಲವತ್ತೆಂಟು ಇಪ್ಪತ್ತು ಗುಣಿಸು ಒಂಬತ್ತು ನೂರ ಐವತ್ತು ಭಾಗಿಸು ಐದು ಬಜರ್ ಮೊದಲಿಗೆ ಓದ್ತಿದ್ದಾರೆ ಸುಬ್ರಹ್ಮಣ್ಯ ಅಂತಿಮ ಉತ್ತರವನ್ನು ಕೇಳೋಣ ಮುನ್ನೂರ ಹದಿನಾಲ್ಕು ಮುನ್ನೂರ ಮೂರು ಒಂದು ನಾಲ್ಕು ಬಸ್ಸ್ರೆ ಒತ್ಪಿಟ್ಟು ಕೊಡಬೇಕಮ್ಮ ಮುನ್ನೂರ ಹದಿನಾಲ್ಕು ಮುನ್ನೂರ ಹದಿನಾಲ್ಕು ಉತ್ತರವನ್ನು ನೋಡ್ತಾ ಹೋಗೋಣ ಒಂದು ಉತ್ತರ ಎಪ್ಪತ್ನಾಲ್ಕು ಮೂವತ್ತು ನೂರ ಎಂಬತ್ತು ಮೂವತ್ತು ಎಲ್ಲವನ್ನು ಕೂಡಿದ್ರೆ ಮುನ್ನೂರ ಹದಿನಾಲ್ಕು ಬಂದಿದೆ ಈ ಉತ್ತರವನ್ನು ಮೊದಲು ಸುಬ್ರಹ್ಮಣ್ಯ ಅವರು ಕೊಟ್ಟಿದ್ದಾರೆ ಮಲೇರಿಯಾ ವ್ಯಾಧಿ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ ಬಳ್ಳಾರಿ ಜಿಲ್ಲಾ ಮತ್ತು ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನಾಧ್ಯಕ್ಷರ ಭಾಷಣಗಳು ಸಂಪಾದಕರು ಗಿರಿ ಸ್ವಾಮಿ ಪ್ರಶ್ನೆ ಈ ಪದ್ಮ ಪುರಸ್ಕೃತರನ್ನು ಗುರುತಿಸಿ ಚಿತ್ರವನ್ನು ನೋಡೋಣ ಆಯ್ಕೆಗಳನ್ನು ನೋಡೋಣ ಒಲಾಂಚೇರಿ ರಾಜ್ಗೋಪಾಲ್ ರಾಮ್ಲಾಲ್ ಬರೇಟ್ ಕುಂದನ್ ವ್ಯಾಸ ಹೇಳಿ ಶೈಲಜ ಕುಂದನ್ ವ್ಯಾಸ್ ಕುಂದನ್ ವ್ಯಾಸ್ ಸುಬ್ರಹ್ಮಣ್ಯಂ ರಾಮ್ಲಾಲ್ ಬರೇಟ್ ರಾಮ್ಲಾಲ್ ಬರೇಟ್ ಅಂತ ಹೇಳ್ತಾ ಇದ್ದಾರೆ ಆಕೆ ನಾಲ್ಕನ್ನು ನೋಡೋಣ ದತ್ತಾತ್ರೇಯ ಅಂಬಾ ಉತ್ತರವನ್ನು ನೋಡೋಣ ಸರಿಯಾದ ಉತ್ತರ ಒಲಾಂಚೇರಿ ರಾಜ್ಗೋಪಾಲ್ ಆಗಿತ್ತು ಒಲಾಂಚೇರಿ ರಾಜ್ಗೋಪಾಲ್ ಅವರಿಗೆ ಈ ವರ್ಷ ನಮ್ಮ ದೇಶ ಪದ್ಮಭೂಷಣ ಗೌರವವನ್ನು ನೀಡಿದೆ ಇವರು ಕೇರಳದ ರಾಜಕಾರಣಿಗಳು ಶಾಸಕರಾಗಿಯೂ ಸಹ ಕೇರಳ ಸರ್ಕಾರದಲ್ಲಿ ಕೆಲಸವನ್ನು ಮಾಡಿದ್ದಾರೆ ಕೇಂದ್ರದಲ್ಲಿಯೂ ಇವರು ಮಂತ್ರಿಗಳಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಒಲಾಂಚೇರಿ ರಾಜ್ಗೋಪಾಲ್ ಅವರು ಮುಂದಿನ ಪುಸ್ತಕ ಯುಗಾವತಾರಿ ಶ್ರೀ ಬಸವ ದರ್ಶನ ಕಾವ್ಯ डॉक्टर प्रदीप कुमार हैब्रिय अवरो बर्दन तापुस्ता प्रश्न ये अक्षर गला नासरी आगे जोड़े से अक्षर गल u re ya ga go the do उगादिया उड़ गए बज़र 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 हाँ उगादिया ಉಡುಗೊರೆ ಉಗಾದಿಯ ಉಡುಗೊರೆ ಸುಬ್ರಹ್ಮಣ್ಯಂ ಉಗಾದಿಯ ಉಡುಗೊರೆ ಅದೇ ಉತ್ತರವಾ ಉತ್ತರವನ್ನು ನೋಡೋಣ ಉಗಾದಿಯ ಉಡುಗೊರೆ ಉತ್ತರ ಸರಿಯಾಗಿದೆ ಯುಗಾವತಾರಿ ಈ ಬಸವ ದರ್ಶನ ಕಾವ್ಯವನ್ನು ಕೊಟ್ಟಿದ್ದೇನೆ ಶೈಲಜಾ ಅವರಿಗೆ ಈಗ ಮೂರು ಪುಸ್ತಕವನ್ನು ಕೊಡೋಕೆ ಸಿದ್ಧವಾಗಿದ್ದೇವೆ ಪದಬಂಧ ಬಂದಿದೆ ಸುಳುಹುಗಳನ್ನು ನೋಡೋಣ ಸುಳುಹುಗಳು ಹವೆಯಲ್ಲಿ ತೇಲಿಕೊಂಡು ಬರುವ ಸುಳ್ಳು ಸುದ್ದಿ ಹಣ್ಣಾದ ಅನುಮಾನ ಗಾಳಿ ಗಾಳಿಯ ಮಾತು ಬಜರ್ ಗೊತ್ತಿದೆ ಉತ್ತರ ಕೊಡಬೇಡಿ ಗಾಳಿ ಮಾ ಗಾಳಿಯ ಮಾತು ಗಾಳಿಯ ಮಾತು ಉತ್ತರವನ್ನು ನೋಡೋಣ ಉತ್ತರ ಸರಿಯಾಗಿದೆ ಎರಡು ಉತ್ತರ ಕಳಿತ ಕಳಿತ ಉತ್ತರವನ್ನು ನೋಡೋಣ ಕಳಿತ ಸರಿಯಾಗಿದೆ ಮೂರು ಉತ್ತರ ಅನುಮಾನ ಮಧ್ಯದಕ್ಷರಮ್ಮ ಸುಬ್ರಹ್ಮಣ್ಯಂ ನಾಗೇಶ್ ತಾವು ಪ್ರಯತ್ನಿಸಬಹುದು ಉತ್ತರವನ್ನು ನೋಡೋಣ ಗುಮಾನಿ ಸರಿಯಾದ ಉತ್ತರ ಆಗಿತ್ತು ಎರಡು ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಟ್ಟಿದ್ದಾರೆ ಶೈಲಜಾ ಸಂಗೀತಗಾರರು ಹಾಸ್ಯ ಪ್ರಸಂಗಗಳು ಮತ್ತು ನಿಸರ್ಗ ಎನ್ನುವ ಕವನ ಸಂಕಲನ ಎರಡು ಪುಸ್ತಕವನ್ನು ಶೈಲಜಾ ಅವರಿಗೆ ಕೊಟ್ಟಿದ್ದೇವೆ ಈಗ ಒಂದು ಪುಟ್ಟ ವಿರಾಮ ಕೆಲಸದಿಂದ ನಿವೃತ್ತಿಯಾಗಿದೆ ಮಗನನ್ನು ಕಳೆದುಕೊಂಡಿದ್ದರೂ ಎದೆಗುಂದಿಲ್ಲ ಸಮಾಜದ ಬೆದರಿಕೆ ಹಾಗೂ ತಿರಸ್ಕಾರದ ನಡುವೆಯೂ ಕುಟುಂಬವನ್ನು ಒಂದಾಗಿಟ್ಟಿದ್ದೇನೆ ಆಚೆ ಹಾಕ್ಲಿ ಅವಳ ಹೆಚ್ ಐ ವಿ ಪಾಸಿಟಿವ್ ಅಂತಲ ಅಥವಾ ನನ್ನ ಮಗಳೆಲ್ಲ ಸೊಸೆ ಅಂತ್ಲ ಇವರನ್ನ ನೋಡಿಕೊಳ್ಳುವುದು ನನ್ನ ನೈತಿಕ ಜವಾಬ್ದಾರಿ ಐ ವಿ ನೊಂದಿಗೆ ಬದುಕುವವರೆಗೆ ದಾರಿ ತೋರಿಸುವವರು ಹಲವರಿದ್ದಾರೆ ನೀವು ಒಬ್ಬಂಟಿಗರಲ್ಲ ನಾವು ನಿಮ್ಮೊಂದಿಗೆ ಇದ್ದೇವೆ ಈಗ ಕೊನೆಯ ಘಟ್ಟ ಚಟ್ಪಟ್ ಕುರಳಿ ಐದೈದು ಪ್ರಶ್ನೆಗಳು ಮೊದಲ ಅವಕಾಶ ಸುಬ್ರಹ್ಮಣ್ಯಂ ಅವರಿಗೆ ಸಿದ್ಧವಾಗಿದ್ದರೆ ಆರಂಭಿಸುತ್ತಿರು ಮೊದಲ ಪ್ರಶ್ನೆ ಚಂಡಾಳ ಚೌಕಡಿ ಎನ್ನುವ ನುಡಿಗಟ್ಟಿನ ಅರ್ಥವೇನು ದುಷ್ಟ ಮಿತ್ರರ ಗುಂಪು ಶಿಷ್ಟ ಮಿತ್ರರ ಗುಂಪು ದುಷ್ಟ ಮಿತ್ರರ ಗುಂಪು ಮುಂದಿನ ಪ್ರಶ್ನೆ ಬಯ್ಯೋ ಹಳಿ ನಿಂದಿಸು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು ಜರೆ ಜರಿ ಜರಿ ಮುಂದಿನ ಪ್ರಶ್ನೆ ಮಹಾಭಾರತದಲ್ಲಿ ಭೀಭತ್ಸು ಯಾರ ಬಿರುದಾಗಿತ್ತು ಅರ್ಜುನ ಕರ್ಣ ಅರ್ಜುನ ಮುಂದಿನ ಪ್ರಶ್ನೆ ಈ ಗಾದೆಯನ್ನು ಪೂರ್ಣಗೊಳಿಸಿ ಅತಿ ಆಸೆ ಗತಿ ಕೇಳು ಮುಂದಿನ ಪ್ರಶ್ನೆ ಈ ಒಗಟನ್ನು ಬಿಡಿಸಿ ಏರಿ ಮೇಲೆ ಎಳ್ಳು ಚೆಲ್ಲಿದೆ ನಕ್ಷತ್ರ ನಕ್ಷತ್ರ ಉತ್ತರವನ್ನು ನೋಡ್ತಾ ಹೋಗೋಣ ಒಂದು ಉತ್ತರ ಚಂಡಾಳ ಚೌಕಡಿ ದುಷ್ಟಮಿತ್ರರ ಗುಂಪು ಸರಿಯಾಗಿದೆ ಎರಡು ಉತ್ತರ ಜರೆ ಆಗಿತ್ತು ಜರಿ ಬೇರೆ ಮೂರು ಉತ್ತರ ಅರ್ಜುನ ಸರಿಯಾಗಿದೆ ನಾಲ್ಕು ಉತ್ತರ ಅತಿಯಾಸೆ ಗತಿಕೇಡು ಸರಿಯಾಗಿದೆ ಐದು ಉತ್ತರ ಇದು ಕಪ್ಪಿರುವೆ ಆಗಿತ್ತು ಮೂರು ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ನೀಡಿದ್ದೀರಿ ಮೂರು ಪುಸ್ತಕಗಳನ್ನು ತಮಗೆ ಕೊಟ್ಟಿದ್ದೀರಿ ಶೈಲಜಾ ಅವರಿಗೆ ಈಗ ಅವಕಾಶ ಬರ್ತಾ ಇದೆ ಸಿದ್ಧವಾಗಿದ್ದರೆ ಆರಂಭಿಸುತ್ತೇವೆ ಮೊದಲ ಪ್ರಶ್ನೆ ಚೆಂಡು ಮುರಿ ಎನ್ನುವ ನುಡಿಗಟ್ಟಿನ ಅರ್ಥವೇನು ಕುತ್ತಿಗೆಯನ್ನು ಮುರಿ ಅಹಂಕಾರವನ್ನು ಇಳಿಸು ಅಹಂಕಾರವನ್ನು ಇಳಿಸು ಮುಂದಿನ ಪ್ರಶ್ನೆ ಹೊಡೆ ಚಚ್ಚು ಎಸೆ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು ಜಬ್ಬ ಜಪ್ಪು ಜಪ್ಪು ಮುಂದಿನ ಪ್ರಶ್ನೆ ಮಹಾಭಾರತದಲ್ಲಿ ಜಿಷ್ಣು ಯಾರ ಹೆಸರಾಗಿತ್ತು ಭೀಷ್ಮ ಅರ್ಜುನ ಅರ್ಜುನ ಮುಂದಿನ ಪ್ರಶ್ನೆ ಈ ಗಾದೆಯನ್ನು ಪೂರ್ಣಗೊಳಿಸಿ ಅನ್ಯಾಯದ ಗಳಿಕೆ ಮೂಲ ಮುಂದಿನ ಪ್ರಶ್ನೆ ಈ ಒಗಟನ್ನು ಬಿಡಿಸಿ ನನ್ನ ಎದೆಯ ಮೇಲೆ ಕಣ್ಣು ಬೀಗ ಬೀಗ ಉತ್ತರವನ್ನು ನೋಡ್ತಾ ಹೋಗೋಣ ಒಂದು ಉತ್ತರ ಚಂಡುಮುರಿ ಕುತ್ತಿಗೆಯನ್ನ ಮುರಿ ಎರಡು ಉತ್ತರ ಜಪ್ಪು ಸರಿಯಾಗಿದೆ ಮೂರು ಉತ್ತರ ಅರ್ಜುನ ಸರಿಯಾಗಿದೆ ನಾಲ್ಕು ಉತ್ತರ ಅನ್ಯಾಯದ ಗಳಿಕೆ ಅಡವಿ ಪಾಲು ಆಗಿತ್ತು ಐದನೇ ಪ್ರಶ್ನೆಗೆ ಉತ್ತರ ಬೀಗ ಸರಿಯಾಗಿದೆ ಮೂರು ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀವಿ ಹಾಗಾಗಿ ಮೂರು ಪುಸ್ತಕಗಳನ್ನು ತಮಗೆ ಕೊಟ್ಟಿದ್ದೇವೆ ಈಗ ಅವಕಾಶ ನಾಗೇಶ್ ಅವರಿಗೆ ಬಂದಿದೆ ಆರಂಭಿಸಬಹುದಾ ಮೊದಲ ಪ್ರಶ್ನೆ ಚಂದ್ರನ ಗೊಂಬೆ ಎನ್ನುವ ನುಡಿಗಟ್ಟಿನ ಅರ್ಥವೇನು ಸುಂದರವಾಗಿರುವ ವ್ಯಕ್ತಿ ಭಾವನೆಗಳಿಲ್ಲದ ವ್ಯಕ್ತಿ ಸುಂದರವಾಗಿರುವ ವ್ಯಕ್ತಿ ಮುಂದಿನ ಪ್ರಶ್ನೆ ಅಗಿ ಜಗಿ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು ಜಮಳ ಜಬಡು ಮುಂದಿನ ಪ್ರಶ್ನೆ ಶಿವ ಪಾರ್ವತಿಯರು ಅರ್ಧನಾರೀಶ್ವರ ರೂಪವನ್ನು ತಾಳಲು ಯಾರು ಶರಣರು ನಂದಿ ಭೃಂಗಿ ನಂದಿ ಮುಂದಿನ ಪ್ರಶ್ನೆ ಈ ಗಾದೆಯನ್ನು ಪೂರ್ಣಗೊಳಿಸಿ ಅರಗು ಬಂಗಾರ ತಿಂತು ಮುಂದಿನ ಪ್ರಶ್ನೆ ಈ ಒಗಟನ್ನು ಬಿಡಿಸಿ ಏರಿ ಮೇಲೆ ಜೀರಿಗೆ ಮರ ಹುಟ್ಟಿ ನೀರನ್ನು ಕುಡಿಯುತ್ತಾ ಬೇರನ್ನು ತಿನ್ನುತ್ತೆ ಉತ್ತರವನ್ನು ನೋಡ್ತಾ ಹೋಗೋಣ ಒಂದು ಉತ್ತರ ಚಂದನದ ಗೊಂಬೆ ಸುಂದರವಾಗಿರುವ ವ್ಯಕ್ತಿ ಸರಿಯಾಗಿದೆ ಎರಡು ಉತ್ತರ ಅಗಿ ಜಗಿ ಜಬಡು ಸರಿಯಾಗಿದೆ ಮೂರು ಉತ್ತರ ಭೃಂಗಿ ಕಾರಣವಾಗ್ತಾನೆ ನಾಲ್ಕು ಉತ್ತರ ಅರಗು ಬಂಗಾರ ತಿಂತು ಕೊರಗು ತನ್ನನ್ನೇ ತಿಂತು ಐದನೇ ಪ್ರಶ್ನೆಗೆ ಉತ್ತರ ಇದು ಹಣತೆಯ ವರ್ಣನೆ ಆಗಿತ್ತು ಎರಡು ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ ಹಾಗಾಗಿ ಎರಡು ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು ಸುಬ್ರಹ್ಮಣ್ಯಂ ಅವರಿಗೆ ಒಟ್ಟು ನಾಲ್ಕು ಪುಸ್ತಕಗಳು ದೊರೀತಾ ಇವೆ ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಶೈಲಜಾ ಅವರಿಗೆ ಮೂರು ಆರು ಒಂದು ಏಳು ಪುಸ್ತಕ ತಮಗೆ ಸಿಗ್ತಾ ಇದೆ ಸ್ವೀಕರಿಸಿ ಅಭಿನಂದನೆಗಳು ನಾಗೇಶ್ ಅವರಿಗೆ ಮೂರು ಪುಸ್ತಕ ಸಿಗ್ತಾ ಇದೆ ಅಭಿನಂದನೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ